ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಅಪರಾಧಕ್ಕೆ ಶಿಕ್ಷೆ ವಿಧಿಸಲಾಗಿದ ಅಪ್ರಾಪ್ತ ವಯಸ್ಸಿನ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ವೆಸಗಿದ ಅಪರಾಧಕ್ಕೆ ಮಂಗಳೂರಿನ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶೆ ಮಂಜುಳಾ ಇಟ್ಟಿ ಅವರು ಶಿಕ್ಷೆ ವಿಧಿಸಿ ತೀರ್ಪು ನೀಡಿದ್ದಾರೆ ಬಾಲಕಿ ಪ್ರತಿದಿನ ಗೋಳಂತೂರಿನಿಂದ ಕಲ್ಲಡ್ಕದ ವರೆಗೆ ಬಸ್ನಲ್ಲಿ ಬಂದು ಬಸ್ ನಿಲ್ದಾಣ ಸಮೀಪದ ಕಟ್ಟಡದಲ್ಲಿ ತನ್ನ ಗೆಳತಿಯರಿಗಾಗಿ ಕಾದು ಬಳಿಕ ಅವರ ಜೊತೆ ಸೇರಿ ಶಾಲೆಗೆ ನಡೆದುಕೊಂಡು ಹೋಗುತ್ತಿದ್ದಳು ಇದನ್ನ ಅಬ್ದುಲ್ ರೆಹಮಾನ್ ಗಮನಿಸಿದ 2019 ರ ನಂಬರ್ 21 ರಂದು ತನ್ನ ರಿಕ್ಷಾದಲ್ಲಿ ಬಸ್ ಅನ್ನು ಹಿಂಬಾಲಿಸಿಕೊಂಡು ಬಂದ ರೆಹಮಾನ್ ಎಂದಿನಂತೆ ಕಟ್ಟಡದ ಮೆಟ್ಟಿಲಿನ ಬಳಿ ತನ್ನ ಗೆಳತಿಯರಿಗಾಗಿ ಕಾದು ಕುಳಿತಿದ್ದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಈ ಬಗ್ಗೆ ಬಂಟ್ವಾಳ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಉಪನಿರೀಕ್ಷಕರಾದ ಅವಿನಾಶ್ ಮತ್ತು ಜಯರಾಮ್ ರೈ ತನಿಖೆ ನಡೆಸಿ ದೋಷಾರೋಪಣ ಪಟ್ಟಿ ಸಲ್ಲಿಸಿದರು ಬಂಟ್ವಾಳ ತಾಲೂಕು ಗೋಳಂತೂರು ಗ್ರಾಮದ ನಿವಾಸಿ ಆಟೋರಿಕ್ಷಾ ಚಾಲಕ ಅಬ್ದುಲ್ ರೆಹಮಾನ್ ವಯಸ್ಸು 26 ಶಿಕ್ಷೆಗೊಳಗಾದವ ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಅಪರಾಧಕ್ಕೆ ಬಾದಂ ಸಂ ಕಲಂ 354 ಎ ಅಡಿಯಲ್ಲಿ 6 ತಿಂಗಳು ಜೈಲು 10,000 ರೂಪಾಯಿ ದಂಡ ವಿಧಿಸಿದ್ದಾರೆ ಅಲ್ಲದೆ ದಂಡದ ಮೊತ್ತವನ್ನು ನೊಂದ ಬಾಲಕಿಗೆ ಪರಿಹಾರ ನೀಡುವಂತೆ ಆದೇಶಿಸಿದ್ದಾರೆ